ನ್ಯೂಸ್ಗೆ ಸ್ವಾಗತ. ಇಂಡಿ ನಗರದಲ್ಲಿ ಬರಗಾಲದ ಕುರಿತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕರ್ನಾಟಕ ಪ್ರಾಂತ ತಾಲೂಕಾ ಸಮಿತಿಯಿಂದ ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಟ್ಟೆವು. ಇವತ್ತು ಈ ಕರ್ನಾಟಕ ಸರ್ಕಾರ ಹಿಂದಿ ತಾಲೂಕು ಬರಗಾಲ ಅಂತ ಸಾರಿದ್ರು, ಶಾಶ್ವತ ಬರಗಾಲ ಕಾಮಗಾರಿ ಮಾಡಿಯಲ್ಲಿ ವಿಫಲವಾಗಿದೆ. ಶಾಶ್ವತ ಬರಗಾಲ ಕಾಮಗಾರಿ ಶುರು ಮಾಡಬೇಕಂತ ನಮ್ಮ ಒತ್ತಾಯ ಇದೆ. ಇನ್ನೊಂದು ನೀರಿಂದ ಅಭಾವ ಭಾಳ ಅದ. ನೀರಿಂದ ಅದ್ರ ಸಲುವಾಗ ಏನು ನಾರಾಯಣಪುರ ಎಡದಂಡೆ ಕಾಲುವೆ ಅದ, ನೀರು ತಕ್ಷಣ ಇಲ್ಲಿ ಬಿಡಬೇಕು ಅಂತ ನಮ್ಮ ಆಗ್ರಹ ಅದ. ಇನ್ನೊಂದು ಹಿಂಗಾರಿ ಮುಂಗಾರಿ ಬೆಳೆ ಆಗದೆ ಬೆಳೆಗಳೆಲ್ಲ ಕಮರಿ ನಷ್ಟ ಆಗ್ಯದ, ಅಂಥವ್ರಿಗೆಲ್ಲ ತಕ್ಷಣ ಪರಿಹಾರ ಕೊಡಲಿಕ್ಕೆ ಸಮೀಕ್ಷೆ ಮಾಡಬೇಕು. ಕೃಷಿ ಅಧಿಕಾರಿ, ಕಂದಾಯ ಅಧಿಕಾರಿ, ತೋಟದಾರ ಅಧಿಕಾರಿಗಳು ಎಲ್ಲ ಕಳಿಸಿ ಅವೆಲ್ಲ ಸಮೀಕ್ಷೆಗಳು. ಹಾಗೂ ಎಲ್ಲ ರೈತರಿಗೆ ಅವರವರಿಗೆ ಬಂದ ಬೆಲೆಗಳು ಕೊಡದೇ ಇದ್ದ ಸರ್ಕಾರ ಹಾಗೂ ಅನ್ಯಾಯ ಮಾಡುತ್ತಿರುವ ಈ BJP ಸರ್ಕಾರ ಹಾಗೂ ಈಗ ಯಾವುದೇ ಸರ್ಕಾರ ಬಂದ್ರೂ ಕಾರ್ಮಿಕರಿಗೆ, ರೈತರಿಗೆ, ಯಾರಿಗೂ ಅವರಿಗೆ ದ್ವೇಷ ಮಾಡೋದು, ಮಹಿಳೆಯರ ಮೇಲೆ ಎಲ್ಲ ರೀತಿಯಿಂದ ಅತ್ಯಾಚಾರ ಅನಾಚಾರ ಹೆಚ್ಚಾಗಿದೆ. ಆದ ಕಾರಣ ಇವತ್ತಿನ ದಿನದಲ್ಲಿ ರಾಜ್ಯದ ಕಿಂಶಿ ಕಲಾವಿದರು, ಬಣ್ಣರ ಏಳಿಗೆಯವರು ಹಾಗೂ ಇಂಗ್ಳಿಗೆಯವರು, ಎಲ್ಲ ತಾಲೂಕಿನ ರೈತ ಮುಖಂಡರು, ಮಹಿಳಾ ಮುಖಂಡರು ಹಾಗೂ ಯಾವುದೇ ಅನ್ಯಾಯ ಆದರೂ ಮಹಿಳಾ ಸಂಘಟನೆಯಿಂದ ಅಂಗನವಾಡಿ ಯೂನಿಯನ್ ರಾಜ್ಯದ ಉಪಾಧ್ಯಕ್ಷರಂತ ನಾನು ಭಾರತಿ ವಾಲಿ. ಇವತ್ತು ಬಿಸಿ ಊಟ ಆಗಲಿ, ಅಂಗನವಾಡಿಯವರೇ ಆಗಲಿ, ಆಶಾವರೇ ಆಗಲಿ, ಯಾವುದೇ ಮಹಿಳಾ ಸಂಘಟನೆಗಳಿಂದ ಯಾವುದೇ ಅನ್ಯಾಯ ಆದರೂ ಆಗ್ತದೆ ರಾತ್ರಿಯಲ್ಲಿ ನಾವು ಇವರಿಗೆ ಬೆಂಬಲ ಸೂಚಿಸುತ್ತೇವೆ ಅಂತ ಇವತ್ತಿನ ದಿನ ಹೇಳಿ ಯಾವುದೇ ಅನ್ಯಾಯ ಆದರೂ ಅದಕ್ಕೆ ನಾವು ಮುನ್ಸೂಚನೆಯಲ್ಲಿ ಇರುತ್ತೇವೆ ಅಂತ ನಾನು ಎರಡು ಮಾತನಾಡಿ. ನಲ್ಲಿ ಸರ್ಕಾರಿ ಜಮೀನು ಸಾಗುವಳಿ ಮಾಡಿದಂಥ, ಅಕ್ರಮವಾಗಿ ಸಾಗುವಳಿ ಮಾಡಿದಂಥ ಇಲ್ಲಿಯ ದಲಿತರಿಗೆ ಆ ಭೂಮಿಯನ್ನು ಸಕ್ರಮ ಮಾಡಿ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಸರ್ಕಾರ ಆಗಲೇ ಘೋಷಣೆ ಮಾಡಿದೆ ಅಕ್ರಮ ಭೂಮಿಯನ್ನು ಸಕ್ರಮ ಮಾಡ್ತೀವಿ ಅಂತೇಳಿ, ಭೂ ಕಾನೂನು ತಿದ್ದುಪಡಿ ಮಾಡಿ 94C ಅಂತೇಳಿ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಅದರಂಗವಾಗಿ ಫಾರ್ಮ್ ನಂಬರ್ 57 ತಂದು ಕೊಡಬೇಕು ಅಂತೇಳಿ ಆಗಲೇ ಸರ್ಕಾರ ಹೇಳಿದೆ. ಆ ಪ್ರಕಾರವಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ 57 ನಂಬರ್ ಫಾರ್ಮನ್ನು ತುಂಬಿ ಇಲ್ಲಿ ಅಕ್ರಮ ಭೂಮಿ ಸಾಗುವಳಿದಾರರ ಅರ್ಜಿಗಳನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದ್ದೇವೆ. ತಕ್ಷಣವೇ 58 ಫಾರ್ಮ್ ನಂಬರ್ ತಯಾರು ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕು ಮತ್ತು ಇಲ್ಲಿ ಸಾಗುವಳಿ ಮಾಡಿದಂಥ ಆ ರೈತರಿಗೆ, ಅಕ್ರಮ ಸಾಗುವಳಿದಾರರಿಗೆ ತಕ್ಷಣವೇ ಅದು ಸಕ್ರಮ ಮಾಡಿ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ತೀವ್ರವಾದಂಥ ಬರಗಾಲ ಬಿದ್ದಿದೆ. ಇವತ್ತು ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದೆ ಸರ್ಕಾರ, ಆದರೆ ಎಲ್ಲಿನೂ ಕೂಡ ಇವತ್ತು ಬರಗಾಲ ಪರಿಹಾರ ಕಾಮಗಿರಿ ಪ್ರಾರಂಭ ಆಗಿರುವುದಿಲ್ಲ. ತಕ್ಷಣವೇ ಸರ್ಕಾರ ಬರಗಾಲ ಪರಿಹಾರ ಕಾಮಗಿರಿ ಪ್ರಾರಂಭ ಮಾಡಬೇಕು ಮತ್ತು ನಾವು ಕಳೆದ 30 ವರ್ಷದಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆ ಒಂದು ಶಾಶ್ವತ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಆದರೆ ಶಾಶ್ವತ ಬರಗಾಲ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಇವತ್ತು ತಕ್ಷಣವೇ ಸರ್ಕಾರ ಬಿಜಾಪುರ ಜಿಲ್ಲೆಯನ್ನು ಇವತ್ತು ಶಾಶ್ವತ ಬರಗಾಲ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ಶಾಶ್ವತ ಬರಗಾಲ ಪರಿಹಾರ ಕಾಮಗಿರಿಗಳನ್ನು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ಇಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆ